ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಫ್ರೆಂಡ್ಸ್, ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಮೈಸೂರಿಗೆ. ಸೊ ಯಾಕಪ್ಪ ಅಂತಂದರೆ ನಿಮಗೆ ತೋರಿಸ್ತೀನಿ ರೀ. ಫ್ರೆಂಡ್ಸ್ ನೋಡಿ, ಇಲ್ಲಿ ಗಾಡಿ ನಮ್ಮಪ್ಪ ಊರಿಗೆ ತೊಗೊಂಡೋಗಿದ್ರು. ಬಟ್ ಊರಿಗೆ ಹೋಗ್ಬೇಕಾದ್ರೆ ಹಂಗೆ ಸ್ವಲ್ಪ ನಾಯಿ ಅಡ್ಡ ಬಂತು ಅಂತ ಬಿದ್ದಿದೆ ಗಾಡಿ. ಇದು ಹೊಡೆದೋಗಿದೆ, ಮತ್ತು ಕೆಳಗಡೆಲ್ಲಿ ನೋಡಿ ಅಲ್ಲೊಂದು ಬಿಟ್ಟಿದೆ ಕೆಳಗಡೆ ಅದು. ಮತ್ತು ಈ ಸೈಡ್ದು ಆವಾಗಲೇ ಒಂದ್ಸಲ ಬಿಟ್ಟಿತ್ತು ಆಫ್ ರೋಡ್ ಮಾಡಬೇಕಾದ್ರೆ ನೋಡಿ ಇದು. ಮತ್ತು ಇದು ನೋಡಿ ನಮ್ಮ ಲೈಟು, ಮತ್ತು ಮಿರರ್ ಕತೆ ಯಾವ ಥರ ಆಗಿದೆ, ಎಲ್ಲ ಸರಿಯಾಗಿ ಕೂತ್ಕೊಂಡೇ ಇಲ್ಲ ನೋಡಿ, ಎಲ್ಲ ತಿರ್ಕೊಂಬಿಟ್ಟವೆ. ಅದಕ್ಕೆ ಇವಾಗ ಇವನ್ನೆಲ್ಲ ಸರಿ ಮಾಡಿಸ್ಕೊಂಡು ಬರೋಣ ಅಂತ ಮೈಸೂರು ಹೋಗ್ತಾ ಇದ್ದೀನಿ. ಬನ್ನಿ, ಯಾವ ಶೋರೂಮ್ಗೆ ಹೋಗ್ತಾ ಇದ್ದೀನಿ, ಮತ್ತು ಅದರ ಪಾರ್ಟ್ಸ್ಗಳ ರೇಟ್ ಎಷ್ಟು ಅಂತ ನಿಮಗೆ ತಿಳಿಸ್ತೀನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನೋಡಿ ಇದೆ ಹೆಂಗ ಅಲ್ಲಾಡೋದೇ, ನಾನು ಹೆಂಗೋ ಸುಮಾರು ಹಾಕೊಂಡಿದ್ದೀನಿ. ಈ ಮೊಬೈಲ್ ನೋಡ್ರಿ, ಈ ಕಡೆ ಇತ್ತು, ಈ ಕಡೆ ಹೋಗ್ಬಿಡದೆ ಇದೇ ತಿರ್ಕೊಂಬಿಡದೆ. ಅದು ಬಿದ್ದಿರೋದು ಎಷ್ಟು ಫೋರ್ಸ್ ಆಗಿ ಬಿದ್ದಿರೋ. ಬಟ್ ಏನಪ್ಪ ಅಂತಂದ್ರೆ, ಒಂದು ಒಳ್ಳೆ ವಿಷಯ ಅಂದ್ರೆ ಅಪ್ಪಂಗೇನು ಅಷ್ಟೊಂದು ಏನಾಗಿಲ್ಲ, ಬರೀ ತರ್ತಂಗೆ ಆಗಿದೆ ಅಷ್ಟೇ, ಅದೊಂದಷ್ಟೇ. ಈಗ ಗಾಡಿ ಇದೆಲ್ಲ ಆಗಿ ಲೈಟ್ ಎಲ್ಲ ಆಗಿರೋದು ನೋಡಿದ್ರೆ, ಆಗಿರೋದು ನೋಡಿದ್ರೆ ಭಯ ಆಗುತ್ತೆ. ಅಂದ್ರೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಎಂದಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದೊಂದು ನಿಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಥರ ಆಗುತ್ತೆ. ಯಾಕಂತಂದ್ರೆ ಎಲ್ಲ ಕಡೆನೂ ಸರ್ವಿಸ್ ಮಾಡ್ತಾರೆ, ಬಟ್ ಚೆನ್ನಾಗಿ ಎಲ್ಲಿ ಸರ್ವಿಸ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಮೈಸೂರು ಹೋಗ್ತಾ ಇದ್ದೀನಲ್ಲ, ಅಲ್ಲೊಂದು ಶೋರೂಮ್ ಇದೆ ನಿಮ್ಗೆ, ಅಲ್ಲಿ ತೋರಿಸ್ತೀನಿ. ಶೋರೂಮ್ ಇದೆ, ಅದು ನಮ್ಮ ಗೂಗಲ್ ರಿವ್ಯೂ ನೋಡಿದಾಗ ಒಳ್ಳೆ ರೇಟಿಂಗ್ ಇದೆ, ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ರೇಟಿಂಗು. ಸೊ ಅದಕ್ಕೆ ಅಲ್ಲಿ ಹೋಗಿ ಸರ್ವಿಸ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಇವಾಗ ಫ್ರೆಂಡ್ಸ್, ನಾವಿವಾಗ ಮೈಸೂರು ಸಿಟಿಗೆ ಎಂಟ್ರಿ ಆಗಿದ್ದೀವಿ. ಇನ್ನು ನಾವು ಹೋಗ್ತಾ ಇರೋಂಥ ಶೋರೂಮ್ ಬಂದು ಇನ್ನು 4 ಕಿಲೋಮೀಟರ್ ಇದೆ. ಸರ್ವಿಸ್ ಮಾಡಿ ಎಲ್ಲ ಆಗಿದೆ, ಮತ್ತು ಇವಾಗ ಏನೇನು ಡ್ಯಾಮೇಜ್ ಆಗಿತ್ತು ಪಾರ್ಟ್ಸ್ಗಳು ಅದನ್ನ ಇವಾಗ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಗ್ರೇ ಕಲರ್ದು ಇದೆಯಲ್ಲ, ಅದು ಬಂದು ಒಂದು ಸೈಡ್ಗೆ ₹1,024 ಆಗುತ್ತೆ. ಮತ್ತು ನಾನು ಕೆಳಗಡೆ ಮತ್ತೆ ಹಾಕ್ಸ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್ದು. ಮತ್ತು ಈ ಬ್ರೇಕ್ ಲೈನರು ಅದು ಕೂಡ ಚೇಂಜ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಚಾರ್ಜಿ ಹೇಳ್ತಾ ಇದ್ರು, ಅದೊಂದು ಬೋಲ್ಟ್ ಚಾರ್ಜಿ ಬೋಲ್ಟು ಅದೊಂದು ಹಾಕಿದ್ದಾರೆ. ಮತ್ತು ನೋಡಿ ಗಾಡಿ ರೆಡಿ ಆಗ್ತಾ ಇದೆ, ನಮ್ಮ ನೆಕ್ಸ್ಟು ಲಾಂಗ್ ರೈಡ್ಗೆ ರೆಡಿ ಆಗ್ತಾ ಇದೆ. ಫುಲ್ಲು ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡು
ತೆಗ್ದ್ಬಿಡೋಣ ಎಲ್ಲಿಗಾದ್ರು. ಮತ್ತೆ ಒಂದು ಏರ್ ಫಿಲ್ಟರ್ ಕೂಡ ಹಾಕ್ಸಿದ್ದೀನಿ ಹೊಸದು, ಅದೊಂದು 380 ರೂಪಾಯಿ ಆಗಿದೆ. ಖರ್ಚು ಬೀಳ್ತಾ ಇದೆ ನೋಡೋಣ, ಒಂದು 500 ರೂಪಾಯಿ ಮೇಲೆ ಆಗ್ತಾ ಇದೆ ಖರ್ಚು. ಏನು ಮಾಡೋಕ್ಕಾಗಲ್ಲ, ವ್ಲಾಗ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಮಾಡಲೇಬೇಕು. ಲೈಟ್ರ್ ವೈರ್ನ ಹಾಕ್ತಾ ಇದಾರೆ ಕೊನೆಯದಾಗಿ. ಮತ್ತೆ ಇದೊಂದು ಅದು ಹೆಡ್ ಲೈಟ್ ಒಂದು ಸರಿ ಮಾಡ್ಬೇಕು, ಯಾಕಂದ್ರೆ ಅದು ಮೇಲ್ಗಡೆ ಬೀಳ್ತಾ ಇದೆ, ಕೆಳಗಡೆ ರೋಡ್ ಮೇಲೆ ಬೀಳ್ತಾ ಇಲ್ಲ. ಅದಕ್ಕೆ ಅದನ್ನ ಸರಿ ಮಾಡಿಸಿದ್ರೆ ಇನ್ನೂ ಕಂಪ್ಲೀಟ್ ಆಗುತ್ತೆ, ಒಂದು 4 ಗಂಟೆಷ್ಟ್ರಲ್ಲಿ ಆಗುತ್ತೆ. ಅವ್ರು ಹೇಳಿದ 4 ಗಂಟೆ ಅಂತ ಹೇಳಿದ್ರು, 4 ಗಂಟೆಷ್ಟ್ರಲ್ಲಿ ಆಗುತ್ತೆ. ಮತ್ತೆ ನಿಮಗೆ ಪ್ರೈಸ್ ಡೀಟೇಲ್ಸ್ನ ಇದಾದ್ಮೇಲೆ ಮುಗಿಸ್ಕೊಂಡು ಹೇಳ್ತೀನಿ ಯಾವುದಕ್ಕೆ ಎಷ್ಟು ಅಂತ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದು ಭಾನುವಾರ. ನಾನು ಗಾಡಿನ ಸರ್ವಿಸ್ ಮಾಡಿಸಿದ್ದು ಶುಕ್ರವಾರ. ಸೊ ಅದೇ ಮಾಮೂಲಿ ಯಾವ್ಯಾವ ಪಾರ್ಟ್ಸ್ ಹಾಕ್ಸಿದ್ದೀನಿ ಮತ್ತು ಅದ್ರ ಪ್ರೈಸ್ ಎಷ್ಟು ಅಂತ ನಿಮಗೆ ತಿಳಿಸ್ಬೇಕು ಅಂತಂದ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡ್ತೀನಿ. ಇನ್ನೂ ಸಹ 2 ಒಡಕೆ ಹಾಕ್ತೀನಿ, 2 ಕಂಬೈನ್ ಮಾಡಿ ಹಾಕ್ತೀನಿ. ಬನ್ನಿ ಇವಾಗ ಪಾರ್ಟ್ಸ್ಗಳು ಯಾವ್ಯಾವ ಚೇಂಜ್ ಮಾಡಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಮತ್ತು ಅದ್ರ ಪ್ರೈಸ್ ಡೀಟೇಲ್ಸ್ನ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ 125 ಅಂತ ಬರ್ತಿದೆಯಲ್ಲ ಗ್ರೇ ಕಲರ್ದು ಪ್ಯಾನಲ್ಲು, ಸೊ ಅದನ್ನ ನಾನು 2 ಕಡೆದು ಹಾಕ್ಸಿದೆ. 2 ಕಡೆ ನೋಡಿ, ಇದು ಕೂಡ ಹೊಸದು. ಟೋಟಲ್ ನಮಗಾಗಿದ್ದು 1085 ರೂಪಾಯಿ. ಇದು 1085. ಮತ್ತು ಈ ಬ್ಲ್ಯಾಕ್ ಕಲರ್ದು ಇದೆಯಲ್ಲ TVS ರೇಸಿಂಗ್ ಅಂತ ಬರ್ತಿದೆಯಲ್ಲ ಬ್ಲ್ಯಾಕ್ ಕಲರ್ ಪ್ಯಾನಲ್ ಬಾಟಮ್ದು, ಸೊ ಅದು ಕೂಡ ಹಾಕ್ಸಿದ್ದೀನಿ ಎರಡು ಸೈಡೂ. ಸೊ ಅದ್ರ ಟೋಟಲ್ ಬಂದು 1024. ಇದು ಪ್ಲಸ್ GST ಸೇರಿ ಇಷ್ಟಾಗಿದೆ 1024. ಫ್ರೆಂಡ್ಸ್, ಮತ್ತು ಹಿಂದೆಗಡೆ ರೇರ್ ವೀಲ್ದು ಬ್ರೇಕ್ ಶೂ ಹಾಕ್ಸಿದ್ದೀನಿ. ಅದು ಯಾಕಪ್ಪ ಅಂತಂದರೆ ಸ್ವಲ್ಪ ಸೌಂಡ್ ಬರ್ತಿತ್ತು. ಮತ್ತು ಇವಾಗೇನೋ ಹೊಸ ಥರ ಬಂದಿದೆಯಂತೆ, ಇವಾಗ BS6 ಗಾಡಿಗಳಿಗೆ ಹೊಸ ಥರ ಬಂದಿದೆಯಂತೆ. ಸೊ ಅದಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಬ್ರೇಕ್ ಅಂತಂದ್ಬಿಟ್ಟು ಅದು ಕೂಡ ಹಾಕ್ಸಿದ್ದೀನಿ. ಅದು ಬಂದು 236 ಆಗಿದೆ. ಇದೆಲ್ಲ ನಾನು ಹೇಳ್ತಾ ಇರೋದು GST ಸೇರಿಸಿ ಪ್ರೈಸ್ಗಳನ್ನ. ಲಾಕರ್ ಸೆಟ್ನು ಕೂಡ ನಾನು ಹಾಕ್ಸಿದ್ದೀನಿ, ಮತ್ತೆ ನೋಡ್ಬೋದು ನೀವು. ಇದೆಲ್ಲ ಒಟ್ಟೋಗಿತ್ತು ಫಸ್ಟೇ. ಸೊ ಮತ್ತೆ ಇವಾಗ ಬಿದ್ದಿತ್ತಲ್ಲ ಗಾಡಿ, ಸೊ ಅವಾಗ ಸ್ವಲ್ಪ ಲಾಕ್ ಆಗ್ತಾ ಇರಲ್ಲ, ಆಗೋದು ಬಟ್ ಕಷ್ಟ ಈಸಿಯಾಗಿ ಆಗ್ತಾಯಿರಲ್ಲ. ಅದನ್ನು ಕೂಡ ಚೇಂಜ್ ಮಾಡಿಸ್ದೆ. ಅದು ಅದೇ ಸ್ಟಾಪ್ ಆಯಿತು ಅಂತಂದರೆ ಈ ಲಾಕ್ ಸೆಟ್ಟು ಟೋಟಲು 851 ಆಯಿತು, 851 GST ಸೇರಿ. ಆಮೇಲೆ ಆಕ್ಸಿಲೇಟ್ರ್ ಕೇಬಲ್ ಇದೆಯಲ್ಲ, ಅದನ್ನು ಕೂಡ ಹಾಕ್ಸಿದ್ದೀನಿ, ಯಾಕಂದರೆ ಅದು ಫುಲ್ಲು ಟೈಟ್ ಇತ್ತು ಫಸ್ಟಿಂದನೂ ಸಹ ಫುಲ್ ಟೈಟ್ ಇತ್ತು. ನಾನು ಅಂದ್ಕೊಳ್ಳಿ ಇಷ್ಟೊಂದು ಟೈಟ್ ಇಷ್ಟೊಂದು ಟೈಟ್, ನಾನು ಕೇಳಿದಾಗೆಲ್ಲ ಇಲ್ಲ ಅಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂದವರು ನಮ್ಮೂರಲ್ಲಿ. ಬಟ್ ಅಲ್ಲಿ ಅವರು ಒಂದು ಟ್ರಯಲ್ ಹೋಗ್ಬಿಟ್ಟು ಬಂದ್ರಲ್ಲ, ಅವರು ಕೂಡ ಅದೇ ಅಂದರು ಇಷ್ಟೊಂದು ಟೈಟ್ ಇದೆ ಬೇರೆದ ಮತ್ತೆ ಒಟ್ಟೋಗಿತ್ತದು. ಅದಕ್ಕೆ ನಾನು ಇನ್ನೂ ಅದೆಲ್ಲನೂ ಹೊಸದು ಹಾಕ್ಸ್ತಾ ಇದ್ದೀನಿ ಅಂತ ನೋಡಿ ಅದನ್ನು ಹೊಸದು ಹಾಕ್ಸ್ದೆ. ಅದೊಂದು ಎಷ್ಟಾಯಿತು ಅಂತಂದರೆ ಟೋಟಲ್ ಸೈ 273 ರೂಪಾಯಿ ಆಯಿತು, 273 ರೂಪಾಯಿ ಹೊಸದಕ್ಕೆ, ಹೊಸದು ಆಕ್ಸಿಲೇಟ್ರ್ ಕೇಬಲ್ಗೆ. ಫ್ರೆಂಡ್ಸ್, ಮತ್ತು ನಾನು ಇನ್ನೊಂದೇನು ಅಂತಂದರೆ ಈ ಸ್ಕೂಟ್ರಿಗೆ ಇವಾಗ ಸರ್ವಿಸ್ ಮಾಡಿಸ್ತೆ, ಆಯಿಲ್ ಸರ್ವಿಸ್ ಕೂಡ ನಾನು ಮಾಡಿಸ್ಬಿಟ್ಟೆ. ಅದು ಬಂದು ಮೋಟಲ್ ಆಯಿಲ್ ಹಾಕ್ಸ್ತೆ, ಅದೊಂದು 1300 ಆಯ್ತು ಅದು. ಸೊ ಮೋಟಲ್ ಆಯಿಲ್ ಅದನ್ನು ಸಹ ಹಾಕ್ಸಿದ್ದೀನಿ. ಮತ್ತು ಇನ್ನೂ ಹಲವು ಚಿಕ್ಕ ಪುಟ್ಟ ಕೆಲಸಗಳು ಅವೆಲ್ಲ ನನಗೂ ಮರ್ತೋಗಿದೆ ಏನೇನು ಹಾಕ್ಸಿದ್ದೀನಿ ಅಂತ. ಬಟ್ ನಾನು ಮೇನ್ ಮ್ಯಾನ್ ಆಗಿರೋದನ್ನ ನಾನು ಹೇಳಿದ್ದೀನಿ ಇಷ್ಟು ಅಂತ. ನಿಮಗೆ ಬೇಕಾದ್ರೆ ಇನ್ವಾಯ್ಸ್ನೂ ಕೂಡ ಹಾಕಿರ್ತೀನಿ, ಪ್ರಿಂಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾವ್ದಾದ್ರೂ ಎಷ್ಟಾಗುತ್ತೆ ಅಂತ ನಿಮಗೂ ಸಹ ಒಂದು ಐಡಿಯಾ ಬರುತ್ತೆ. ಫ್ರೆಂಡ್ಸ್, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಏರ್ ಫಿಲ್ಟ್ರ್ ಕೂಡ ನಾನು ಚೇಂಜ್ ಮಾಡಿಸಿದೆ, ಅದು ಕೂಡ ಒಟ್ಟೋಗಿತ್ತು. ಅದಕ್ಕೆ ಏರ್ ಫಿಲ್ಟ್ರನ್ನು ಕೂಡ ನಾನು ಹಾಕ್ಸಿದ್ದೀನಿ, ಅದೊಂದು 276 ರೂಪಾಯಿ ಆಗಿದೆ ಏರ್ ಫಿಲ್ಟ್ರು. ಸೊ ಇಷ್ಟು ಮೇನ್ ಥಿಂಗ್ಸ್ಗಳು, ಮೇನ್ ಪಾರ್ಟ್ಸ್ಗಳು ಇಷ್ಟು ಹಾಕ್ಸಿದ್ದೀನಿ. ಫ್ರೆಂಡ್ಸ್, ಇವಾಗ ಪಾರ್ಟ್ಸ್ಗಳ ಬಗ್ಗೆ ಇಷ್ಟೇ, ನಾನು ಅದು ಮಾಮೂಲಿ ಸ್ಕ್ರೀನ್ಶಾಟ್ ಆಗಿರ್ತೀನಿ, ಅದು ತೊಗೊಂಡು ನೀವು ಸಹ ನೋಡ್ಕೋಬೋದು. ಮತ್ತು ಇವಾಗ ನಾನು ಯಾವ್ದ್ರ ಬಗ್ಗೆ ಹೇಳ್ತೀನಪ್ಪ ಅಂತಂದರೆ ಅಲ್ಲಿನ ಸರ್ವಿಸ್ ಎಕ್ಸ್ಪೀರಿಯೆನ್ಸು, ಮಾಮೂಲಿ ಅಲ್ಲಿ ಯಾವ ಥರ ಟ್ರೀಟ್ ಮಾಡ್ತಾರೆ ಹೋದವ್ರನ್ನ ಆ ಸರ್ವಿಸ್ ಸೆಂಟ್ರಲ್ಲಿ,
ಅನ್ನೋದನ್ನ ಮತ್ತೆ ಸರ್ವಿಸ್ನವರು ನೀಟಾಗಿ ಮಾಡಿದಾರ ಇಲ್ದ ಅಂದ್ರೆ ಮಾಮೂಲಿ ಹೆಂಗ ಒಬ್ಬೊಬ್ರು ಮಾಡ್ತಾರೆ ಅಲ್ಲಲ್ಲೇ ಬಿಡು ಸ್ವಲ್ಪ ಮಾಡ್ತಾರೆ ಮಾಡಿದೀವಿ ಅಂತಾರೆ ಮತ್ತೆ ಅದೇ ಅದೇ ಹಂಗೆ ಇರುತ್ತೆ ಪ್ರಾಬ್ಲಮ್ಗಳೆಲ್ಲ. ಸೊ ಆ ಥರ ಇದೆಯಾ ಅಂತ ನಿಮಗೆ ಇವಾಗ ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, ನಾ ಈ ಸ್ಕೂಟರ್ ಸರ್ವಿಸ್ ಮಾಡಿಸಿದ್ದು ಅಂಬರೀಶ್ ಟಿ ವಿ ಶೋರೂಮ್ ಅಂತ, ಅದು ಮೈಸೂರಿನ ಸಯಾಜಿರಾವ್ ರೋಡಲ್ಲಿದೆ. ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ, ಲೊಕೇಶನ್ ಲಿಂಕು, ನೀವು ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿನ ಸ್ಕೂಟರ್ ಸರ್ವಿಸ್ಗಿಂತ ನನಗೆ ಅಲ್ಲಿನ ಎಂಪ್ಲಾಯೀಸ್ಗಳು ನಡೆಸ್ಕೊಂಡಿದ್ದ ರೀತಿ ಮಾತ್ರ ತುಂಬ ಇಷ್ಟ ಆಯಿತು. ಅದೇ ಹೇಳೋದಲ್ಲ, ಪ್ರತಿಯೊಬ್ಬರು ಕೂಡ ಒಳ್ಳೆ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾರೆ. ನಾನು ನಿಜವಾಗ್ಲೂ ಅಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸೇ ಆಗಿದ್ರು ಹೇಳಬೇಕು ಅಂತಂದರೆ. ಆ ಥರ ಚೆನ್ನಾಗಿತ್ತು, ಮಾತ್ರ ಆ ಥರ ಆ ಫೀಲ್ ಚೆನ್ನಾಗಿತ್ತು. ಮತ್ತು ಸ್ಕೂಟರ್ ಸರ್ವಿಸ್ನ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಯಾವುದೇ ಡಿಫೆಕ್ಟ್ ಕೂಡ ಇಲ್ಲ. ಒಂದೇನಪ್ಪ ಅಂತಂದರೆ ಈ ಇದು ಇಲ್ಲಿ ಅಲ್ಲಾಡ್ತಾ ಇದೆಯಲ್ಲ ಈ ಮಿರರು, ಅದೊಂದು ಇದಾಗಿದೆ. ಅವರು ಹೇಳಿದ್ರು ಮಾಮೂಲಿ ಇದೆಲ್ಲ ಥ್ರೆಡ್ ಔಟ್ ಆಗಿದೆ ಸರ್, ಬೇರೆ ಹಾಕ್ಸ್ಕೊಳ್ಳಿ, ಇವಾಗ ಹೆಂಗೋ ಸುಮ್ಮನೆ ಟೈಟ್ ಮಾಡ್ಕೊಂಡಿರ್ತೀನಿ ಅಂತ. ಅಲ್ಲೇನೋ ಸರಿ ಇತ್ತು, ಅಲ್ಲಿ ಟೈಟ್ ಆಗಿತ್ತು, ಮತ್ತು ಓಡಿಸ್ಕೋ ಬರ್ಬೇಕಾದ್ರೆ ಫುಲ್ಲು ಲೂಸ್ ಆಗೋಯ್ತು. ಅದು ನಾನು ಮತ್ತೆ ಸರಿ ಮಾಡ್ಕೋಬೋದು ಟೈಟ್ ಮಾಡಿಕೊಂಡು, ಅದಿನ್ನೂ ಮಾಡಿಲ್ಲ. ಸೊ ಅದೊಂದು ಇದಾಗಿದೆ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ, ಮಾಮೂಲಿ ಅವ್ರು ಹೇಳಿದ್ರು ನಾನು ಹಾಕ್ಸ್ಲಿಲ್ಲ ಅದೊಂದು. ಮತ್ತು ಪ್ರತಿ ಇವಾಗ ಗಾಡಿ ಓಡಿಸಿದ್ರೆ ವೈಬ್ರೇಷನ್ ಬರ್ತಿತ್ತು ಫಸ್ಟು, ಸೊ ಇವಾಗ ಏನು ಸ್ವಲ್ಪನೂ ವೈಬ್ರೇಷನ್ ಇಲ್ಲ. ಏನು ಹೊಸ ಗಾಡೀಲಿ ಹೊಸ ಗಾಡಿನ ಓಡಿಸ್ದಂಗೆ ಆಗ್ತಿದೆ. ಸಖತ್ತಾಗಿ ಮಾಡಿದ್ದಾರೆ ಸರ್ವಿಸ್ನ. ನಿಮಗೂ ಕೂಡ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಟಿ ವಿ ಎಸ್ ಶೋರೂಮ್ನ. ನೀವು ಕೂಡ ಹೋಗಿ ಅಲ್ಲಿ ನಿಮ್ಮ ಸ್ಕೂಟರ್ನ ಇಲ್ಲ ಬೈಕ್ನ ಸರ್ವಿಸ್ ಮಾಡಿಸ್ಕೋಬೋದು. ಮತ್ತು ಐ ಕ್ಯೂಬ್ ಅದು ಮಾಮೂಲಿ ಎಲೆಕ್ಟ್ರಿಕ್ ಸ್ಕೂಟರ್ ಇದೆಯಲ್ಲ, ಅದನ್ನು ಕೂಡ ನೀವು ಸರ್ವಿಸ್ ಮಾಡಿಸ್ಕೋಬೋದು. ಅದು ಕೂಡ ಅವೈಲೇಬಲ್, ಟೆಸ್ಟ್ ರೈಡ್ ಎಲ್ಲ ಅವೈಲೇಬಲ್ ಇದೆ. ನೀವು ಕೂಡ ಅಲ್ಲಿ ಹೋಗಿ, ಇದ್ಯಾವುದು ಪೇಡ್ ಪ್ರಮೋಷನ್ ಅಲ್ಲ, ನಾನು ನಿಮ್ಗೆ ಹೇಳ್ತಾರೆ. ಯಾಕಂದರೆ ನಂಗೆ ಅಷ್ಟು ಅವ್ರ ಸರ್ವಿಸ್ ಅಷ್ಟು ಇಷ್ಟ ಆಯಿತು. ಸೊ ನೀವು ಕೂಡ ಹೋದರೆ ನಿಮಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಿಮ್ಮ ಸ್ಕೂಟರ್ನು ಒಳ್ಳೆ ಸರ್ವಿಸ್ ಮಾಡಿಕೊಡ್ತಾರೆ. ಮತ್ತು ಏನಪ್ಪ ಅಂದರೆ ಇದು ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಜಾಗ ಇದೆ, ನೀವು ಬೇಕಾದ್ರೆ ಕೆಲಸನೂ ಕೂಡ ಮಾಡ್ಕೋಬೋದು. ವೈಫೈ ಕೂಡ ಇದೆ, ನೀವು ಲ್ಯಾಪ್ಟಾಪ್ ತೊಗೊಂಡೋದ್ರೆ ಅಲ್ಲೇ ಕೂತ್ಕೊಂಡು ಕೆಲಸನೂ ಮಾಡಿಕೊಂಡು ನಿಮ್ಮ ಸರ್ವಿಸ್ ಸ್ಕೂಟರ್ ಸರ್ವಿಸ್ ಕೂಡ ಆದಂಗೆ ಆಗುತ್ತೆ, ನಿಮ್ಮ ಕೆಲಸನೂ ಕೂಡ ಆದಂಗೆ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇದೆಲ್ಲ ನಿಮ್ಗೊಂದು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಥರ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಸ್ಕೂಟ್ರನ್ನ ಇದು ಸರ್ವಿಸ್ ಮಾಡಿದ್ರಲ್ಲ, ಅವರು ಕೂಡ ಒಬ್ರು ನವೀನ್ ಅಂತವರು, ನಮ್ಮ ಸ್ಕೂಟ್ರನ್ನ ಸರ್ವಿಸ್ ಮಾಡಿದ್ರು. ಅಲ್ಲಿ ಎಷ್ಟೊಂದು ಜನ ಎಂಪ್ಲಾಯ್ಸ್ ಇರ್ತಾರೆ, ಅದರಲ್ಲಿ ಒಬ್ಬರು ನವೀನ್ ಅಂತ. ಅವರೇನಪ್ಪ ಅಂತಂದರೆ ಅಲ್ಲಿರೋ ಎಂಪ್ಲಾಯೀಸ್ಗಳಿಗೆಲ್ಲ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನು. ಅವ್ರು ಚೆನ್ನಾಗಿ ಸರ್ವಿಸ್ ಮಾಡಿದ್ರು, ಒಳ್ಳೆ ಚೆನ್ನಾಗಿ ಮಾತಾಡಿಕೊಂಡು, ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಚೆನ್ನಾಗಿ ಸ್ಕೂಟ್ರನ್ನೆಲ್ಲ ಸರ್ವಿಸ್ ಮಾಡಿ ಕೊಟ್ಟರು. ಹಾಂ, ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗೋಣ.